ನೋಡಿ, ಬಿಜೆಪಿ ಅವರಿಗೆ ಅವ್ರಿಗೆ ನಮ್ಮ ಸರ್ಕಾರದ ಯಶಸ್ಸನ್ನ ತರ್ಕೊಳಕ್ ಆಗ್ತಾ ಇಲ್ಲ. ತಮಿಳ್ನಾಡಿಗೂ ಈಗ ನೀರಿಗೂ ಏನ್ ಸಂಬಂಧ? ಅವ್ರು ಕೇಳಿದಾರ ನಮ್ ಬಿಡಕ್ಕೆ ತಲೆಕೆಟ್ಟಿದ್ಯಾ? ನಾವು ಬೆಂಗಳೂರಿಗೆ ಸಮರ್ಪಕವಾಗಿ ನೀರನ್ನ, ಕುಡಿಯೋ ನೀರನ್ನ ಒದಗಿಸಿಕೊಡುತ್ತದೆ. ನಮ್ಮ ರೈತರು ಕೂಡ ಯಾರು ನೀರು ಕೇಳ್ತಾ ಇಲ್ಲ, ಅವ್ರಿಗೂ ಕೂಡ ಮನವರಿಕೆ ಆಗಿದೆ. ಹಿಂದೆ ಏನ್ ರೈತರು ಕೊಡಬೇಕು ಅವ್ರ ಬೆಳೆಗಳಿಗೆಲ್ಲ ನಾವು ಕೊಟ್ಟಿದ್ದೇವೆ, ಯಾರಿಗೂ ಕೊಡ್ತಾ ಇಲ್ಲ. ಬಿಜೆಪಿ ಅವರು ಟ್ವೀಟ್ ಮಾಡೋದು, ಮತ್ತೊಂದು ಮಾಡೋದು, ಅವ್ರಿಗೆ ಇನ್ನೇನು ಕೆಲಸ ಇಲ್ಲ. ಅವ್ರಿಗೆ ಅಸೂಯೆ, ಯಶಸ್ಸಾಗಿ ಇಂತ ಬರಗಾಲ ನಿಭಾಯಿಸ್ಬಿಟ್ರಲ್ಲ. ಇಂತ ಸಂದರ್ಭದಲ್ಲಿ ಕೋರ್ಟ್ ಆದೇಶ ಇದ್ರೂ ಕೂಡ ಯಾವ ರೀತಿ ಸಮರ್ಪಕವಾಗಿ ನಿಭಾಯಿಸಿದ್ರು ಅಂತೇಳಿ ಬಿಜೆಪಿಯವರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ಏನೇನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ ಬೆಂಗಳೂರಿನಲ್ಲೂ ಕೂಡ ಮೇಂಟೈನ್ ಮಾಡ್ತೀವಿ. ಆ 7,000 6,900 ಬೋರ್ವೆಲ್ ಬತ್ತೋಗಿದ್ರು ಕೂಡ ನಾವು ಮುಂಜಾಗ್ರತವಾಗಿ ಮುಂದೆ ಆಲೋಚನೆ ಇಟ್ಕೊಂಡು ಅನೇಕ ಕ್ರಮವನ್ನ ಕೈಗೊಂಡಿದ್ದೇವೆ. ನಮ್ಮ ಆಫೀಸರ್ಸ್ ದೇ ಹ್ಯಾವ್ ಡನ್ ದರ್ ಬೆಸ್ಟ್, ಬಹಳ ಉತ್ತಮವಾಗಿ ಕಾರ್ಯರೂಪವಾಗಿ ಜಲ್ದಿ ಜಲ್ದಿ ಏನೇನು ಕೆಲಸ ಮಾಡಬೇಕು ಮಾಡಿದ್ದಾರೆ. ನಾನು ತೊಡಗಿದ್ದೇನೆ. ಸೊ ಅದರಿಂದ ಅವ್ರದ್ದೇನಿದ್ರು ಬರೀ ಬಿಜೆಪಿ ಅವ್ರದ್ದು ರಾಜಕಾರಣ. ಇವತ್ತಿಂದ ಒಂದಷ್ಟು ದಂಡ ವಿಧಿಸುವಂತ ಕಾರ್ಯಗಳಾಗುತ್ತೆ, ಯಾರ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾರೆ ನಾವು? ಯಾಕೆಂದ್ರೆ ನೋಡಿ, ಬೋರ್ವೆಲ್ ಈಗ ಎಲ್ಲ ನಾವು ಆಪ್ ಮುಖಾಂತರ ಪರ್ಮಿಷನ್ ತಗೊಳ್ಳಿ, ಬೋರ್ವೆಲ್ ತೆಗಿಲಿ, ವಿತ್ ಇನ್ 24 ಅವರ್ಸ್ ಅವ್ರಿಗೆ ಪವರ್ ಸಪ್ಲೈ ಕೊಡ್ಲಿ, ಅರ್ಜಿ ಹಾಕ್ಲಿ, 24 ಪವರ್ಸ್ ಕೊಡ್ತೀವಿ. ನೀರು ಎಷ್ಟು ಬೇಕೋ ಅವ್ರು ಉಳಿಸ್ಕೊಳ್ಳಿ, ಮಿಕ್ಕಿದ ನೀರು ಎಮರ್ಜೆನ್ಸಿಗೆ ನಾವು ಬೇರೆ ಸಾರ್ವಜನಿಕರಿಗೆ ಹೆಲ್ಪ್ ಮಾಡಂತ ಕಂಟ್ರೋಲ್ ಇಟ್ಕೊಳ್ಳಿಕ್ಕೋಸ್ಕರ ಈ ಕೆಲಸ ಮಾಡ್ತಾರೆ. ಸಂಸ್ಕರಿಸಿದ ನೀರನ್ನ ಕೊಡೋದಕ್ಕೆ ಒಂದಷ್ಟು ಪ್ಲಾನ್ ಗಳಾಗಿತ್ತು, ಮುಂದೆ ಬರ್ತಾ ಇದ್ರೆ ಹೇಗೆ? ಬರ್ತಾ ಇದಾರೆ, ಕಂಪ್ಲೀಟ್ ಅದಕ್ಕೆ ಬರ್ತಾ ಇದಾರೆ. ಈಗ ಗಿಡಗಳಿಗಿರ್ಬೋದು, ಬೇರೆ ಇದಕ್ಕಿರ್ಬೋದು, ಫ್ಯಾಕ್ಟ್ರಿಗಿರ್ಬೋದು, ಅಂತಕ್ಕೆಲ್ಲ ಎಮರ್ಜೆನ್ಸಿಗೆ ಅಂತ ನೀರನ್ನ ನಾವು ಕೊಡ್ತೇವೆ. ಬಿಜೆಪಿ ಟಿಕೆಟ್ ಅನೌನ್ಸ್ ಆಗಿದೆ ಸರ್, 6 ಜನ ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗಿದೆ. 6 ಅಲ್ಲ, ನಾನು 10 ಅಂತ ಹೇಳಿದೀನಿ. ಆಗುತ್ತಾ ಸರ್? ಆಗಿದೆ, ನಾನು 10 ಅಂತ ಹಿಂದೆ ಹೇಳಿದೀನಿ. ನನಗಿರೋ ಮಾಹಿತಿ ಪ್ರಕಾರ ಐ ಸ್ಟ್ಯಾಂಡ್ ಬೈ ಇಟ್. ಅವ್ರು ಅವ್ರ ಪಾರ್ಟಿ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ಗೆ ಅದಕ್ಕೆ ಬೇಜಾರಿ. ಟಿಕೆಟ್ ಕೈ ತಪ್ಪಿರೋರಲ್ಲ ಯಾರಾದ್ರೂ ಪಕ್ಷ ಸೇರ್ಪಡೆ? ಈಗ ನಾನು ಅದನ್ನ ಬಿಡಿಸಿ ಚರ್ಚೆ, ಯಾರು ಏನ್ ಬೇಕು ಅವರ ಮಾತುಗಳನ್ನ ಕೇಳ್ತಾ ಇದ್ರಿ. ನಾನೀಗ ಸದ್ಯಕ್ಕೆ ನಾ ಮಾತಾಡೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.